ರಾಷ್ಟ್ರ ಧ್ವಜ ದಂಗಲ್ನಲ್ಲಿ ಬಿಜೆಪಿಗೆ ಮತ್ತೊಂದು ಇಕ್ಕಟ್ಟು ಎದುರಾಗಿದೆ. ಹೈಕಮಾಂಡ್ ಹೇಳಿಕೆಯಿಂದ ರಾಜ್ಯ ನಾಯಕರಿಗೆ ಹಿನ್ನಡೆಯಂತೂ ಆಗಿದೆ. ಅಹೋರಾತ್ರಿ ಧರಣಿ ನಡೆಸಿದ್ದ ಕಾಂಗ್ರೆಸ್ಗೆ ಹೈಕಮಾಂಡ್ನ ಅದರಲ್ಲೂ ಬಿಜೆಪಿ ಹೈಕಮಾಂಡ್ನ ಹೇಳಿಕೆ ಮತ್ತಷ್ಟು ಬಲ ತುಂಬಿದೆ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹೇಳಿಕೆಯಿಂದ ಕಮಲ ತಳಮಳಗೊಂಡಿದೆ. ನಡ್ಡಾ ಟೀಕೆಯನ್ನೇ ಬಳಸಿಕೊಂಡು ಕಾಂಗ್ರೆಸ್ ಕೌಂಟರ್ ಕೂಡ ಕೊಡ್ತಾ ಇದೆ. ಡಿಟೇಲ್ಸ್ ನೊಂದಿಗೆ ಲೈವ್ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಲಾಜಿಕಲ್ ಎಂಡ್ ಸಿಗೋದಿಲ್ವಾ ಕಾಂಗ್ರೆಸ್ನ ಪ್ರತಿಭಟನೆಗೆ ಅನ್ನೋ ಚರ್ಚೆಯನ್ನ ನಾವು ಮಾಡ್ತಾ ಇದ್ವಿ. ಇದೀಗ ಬಿಜೆಪಿ ಇಂದಲೇ ಒಂದು ಅಸ್ತ್ರ ಸಿಕ್ಕಿದೆ. ಈ ಅಸ್ತ್ರ ಫೇಲ್ಯೂರ್ ಆಯ್ತು ಪ್ರತಿಭಟನೆ ಅನ್ನೋ ಒಂದು ಅಪಖ್ಯಾತಿಯಿಂದ ಕೊಂಚ ಮಟ್ಟಿಗಾದರೂ ಕಾಂಗ್ರೆಸ್ ಅನ್ನ ಉಳಿಸಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಸ್ಮಿತಾ, ಬಹಳ ಮುಖ್ಯವಾಗಿ ಸೊ ಯಾಕಂತಂದ್ರೆ ಈಶ್ವರಪ್ಪ ಅವರು ನೀಡಿದಂತಹ ರಾಷ್ಟ್ರೋದ್ಯೋಗಕ್ಕೆ ಸಂಬಂಧಪಟ್ಟಂಗೆ ವಿವಾದಾತ್ಮಕ ಹೇಳಿಕೆ ಏನಿತ್ತು, ಇದು ಸಾಕಷ್ಟು ಕೂಡ ರಾಜ್ಯ ಅಷ್ಟೇಲ್ಲ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು, ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವಂತದ್ದು ಕೂಡ. ಸೊ ಅದರಲ್ಲೂ ಕಾಂಗ್ರೆಸ್ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಕೂಡ ಇಟ್ಕಳ್ತು, ಅಂದ್ರೆ ಹಿಜಬ್ ಅನ್ನ ಪಕ್ಕಕ್ಕಿಟ್ಟು ಸೊ ರಾಷ್ಟ್ರೋದ್ಯೋಗದ ವಿಚಾರವಾಗಿ ಇಟ್ಕೊಂಡಂತೆ ಅವರು ಪ್ರಬಲ ಅಸ್ತ್ರವನ್ನಾಗಿ ಇಟ್ಕೊಂಡರು. ಸದನದ ಹೊರಗೂ ಅಂದ್ರೆ ಮೇಲ್ಮನೆ ಕೆಳಮನೆ ಎರಡರಲ್ಲೂ ಅಷ್ಟೇ ಅಲ್ಲ, ಸದನದ ಹೊರಗೂ ಕೂಡ ಈ ಒಂದು ವಿಚಾರವಾಗಿ ಭಾರಿ ಪ್ರತಿಭಟನೆ ಹೋರಾಟವನ್ನ ಕೂಡ ಕೈಗೊಂಡಿತ್ತು. ಆದ್ರೆ ಸದನದ ಒಳಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೇ ಹೋಗ್ತೀವಿ ಅಂತಕಂತ ಒಂದು ಪಟ್ಟ ನೀಡಿದ್ರು. ನೇರವಾಗಿ ಈಶ್ವರಪ್ಪ ಅವರ ಹೇಳಿಕೆಯನ್ನು ಇಟ್ಕೊಂಡು ವಾಗ್ವಾದ ಅಂತಂದ್ರೆ ಹೋರಾಟವನ್ನು ಕೂಡ ನಡೆಸಿತು. ಅಂದ್ರೆ ಐದು ದಿನಗಳ ಅಹೋರಾತ್ರಿ ನಡೆಸಿದ್ರು ಕೂಡ ಒಂದು ರೀತಿ ಅವ್ರಿಗೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಕ್ಕಾಗಲಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಸಾಕಷ್ಟು ಮಾತುಗಳು ಕೇಳಬಹುದು. ಸೊ ಯಾಕಂತಂದ್ರೆ ಅಧಿವೇಶನಕ್ಕೆ ಏನು ಮುಗಿಯುತ್ತೆ ಒಂದು ದಿನ ಎರಡು ದಿನದಲ್ಲಿ ಅಂತಕಂತ ಒಂದು ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಸಂದರ್ಶನ ಸಂದರ್ಭದಲ್ಲಿ. ಅಂದ್ರೆ ಈಶ್ವರಪ್ಪ ಅವರ ಹೇಳಿಕೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಹೇಳಿಕೆ ಕೊಡಬಾರದಾಗಿತ್ತು ಅಂತ ಯಾವಾಗ ಅವರು ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತರೋ ಆಗಲೇ ನಿಜಕ್ಕೂ ಕೂಡ ರಾಜ್ಯ ನಾಯಕರಿಗೂ ಒಂದು ರೀತಿ ಶಾಕ್ ಆಯಿತು. ಅಂದ್ರೆ ಅದುವರೆಗೂ ಕೂಡ ಈಶ್ವರಪ್ಪ ಅವರ ಬೆನ್ನಿಗೆ ನಿಲ್ತಕ್ಕಂತ ಒಂದು ಪ್ರಯತ್ನ ಆಗ್ತಿತ್ತು, ಈಶ್ವರಪ್ಪ ಅವರಿಗೆ ಸಮರ್ಥಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ರಾಜ್ಯ ಬಿಜೆಪಿ ನಾಯಕರಿಂದ ಆಗ್ತಿತ್ತು. ಸದನದ ಒಳಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅಷ್ಟೇ ಅಲ್ಲ, ಸಚಿವರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಬೆನ್ನಿಗೆ ನಿಲ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ರು. ಹೊರಗಡೆ ಬಿಜೆಪಿ ನಾಯಕರು ಸಂಪೂರ್ಣ ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತಕ್ಕಂಥ ಸಮರ್ಥನ ಮನೋಭಾವದಿಂದ ಕೂಡ ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಅವರಿಗೆ ಆನೆಬಲವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಯಾವಾಗ ಜೆ ಪಿ ನಡ್ಡಾ ಅವರು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೋ ಅದಾದ ನಂತರ ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ತಳಮಳ ಸೃಷ್ಟಿಯಾದಂತೆ ಎದ್ದು ಕಾಣಿಸ್ತಾ ಇದೆ. ಯಾರೂ ಕೂಡ ಈಗೀಗ ಈಶ್ವರಪ್ಪ ಅವರು ಬೆನ್ನಿಗೆ ನಿಲ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಸೊ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇದ್ಯಾವುದು ಕೂಡ ಬಿಜೆಪಿ ಪಳೆಯದಲ್ಲಿ ಈ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೆ ಆದಲ್ಲಿ ಹೈಕಮಾಂಡ್ ಹೇಳಿಕೆಯೇ ಉಲ್ಲಂಘಿಸ್ತಂತಿದೆ. ಅಂದರೆ ಹೈಕಮಾಂಡ್ ಕೂಡ ಅದನ್ನು ಸುಳ್ಳು ಹೇಳ್ತಿದ್ರು ಅನ್ನೋ ರೀತಿಯಲ್ಲಿ ಕೂಡ ಆಭಾಸಗಳು ಸೃಷ್ಟಿಯಾಗುತ್ತೆ. ಅದೇ ಕಾರಣಕ್ಕೆ ರಾಜ್ಯ ಬಿಜೆಪಿ ನಾಯಕರು ಆರಂಭದಲ್ಲಿ ಏನು ಸಮರ್ಥನೆ ಮಾಡ್ಕೊಳ್ತಿದ್ರು ಈಶ್ವರಪ್ಪ ಅವರು ಬೆನ್ನಿಗೆ ನಿಲ್ತು, ಅಂತಹ ತೀವ್ರತೆ ಅಂತಹ ಗತಿ ಕೂಡ ಈಗ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತಟಸ್ಥರಾಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಈಶ್ವರಪ್ಪ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಯಾರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇಲ್ಲ, ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇದು ಒಂದು ಬಿಜೆಪಿ ಪಳೆಯದಲ್ಲಾದ್ರೆ ಇನ್ನು ಕಾಂಗ್ರೆಸ್ ಅಲ್ಲಿ ಕೂಡ ಇದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಕ್ಕಾಗಲಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ. ಅಂದರೆ ಒಂದು ಒಂದು ನೋವು ಏನಿತ್ತು ಕಾಂಗ್ರೆಸ್ ನಾಯಕರಿಗೆ, ನಿಜಕ್ಕೂ ಕೂಡ ಜೆ ಪಿ ನಡ್ಡಾ ಅವರ ಈ ಒಂದು ಅಸಮಾನದ ಒಂದು ಹೇಳಿಕೆ ಏನಿದೆ ಇದು ಪ್ರಮುಖವಾಗಿ ಒಂದು ಅಸ್ತ್ರವನ್ನಾಗಿ ಕೂಡ ಸಿಕ್ಕಿರುವಂಥದ್ದು. ಪದೇ ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ, ಅಂದರೆ ಜೆ ಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರೇ ಇದನ್ನು ಹೇಳಿದರೆ ಅಸಮಾಧಾನ ಹೊರ ಹಾಕಿದರೆ, ಅಷ್ಟು ಇದ್ದರೂ ಕೂಡ ರಾಜ್ಯ ನಾಯಕರು ಯಾಕೆ ಕ್ರಮ ಕೈಗೊಂಡಿಲ್ಲ, ಯಾಕೆ ಸಿ ಎಂ ಅವ್ರನ್ನ ವಜಾಗೊಳಿಸಲ್ಲ ಸಂಪುಟದಿಂದ, ಅಷ್ಟರ ಮಟ್ಟಿಗೆ ಅದನ್ನು ಗುರಾಣಿಯನ್ನಾಗಿ ಕಾಂಗ್ರೆಸ್ ನಾಯಕರು ಈಗ ಪದೇ ಪದೇ ಬೆಳೆಸ್ಕೊಳ್ತಾ ಇದ್ದಾರೆ. ಅಂದರೆ ಲಾಜಿಕಲ್ ಎಂಡಿಗೆ ತಗೊಂಡೋಗಕ್ಕಾಗಿಲ್ಲ ಅಂತಕ್ಕಂಥ ನೋವೇನಿತ್ತು ಅದು ಎಲ್ಲ ಒಂದು ಕಡೆ ಇದು ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ ಜೆ ಪಿ ನಡ್ಡಾ ಅವರ ಅಸಮಾಧಾನದ ಹೇಳಿಕೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ನಿಟ್ಟುಸಿರು ಬಿಟ್ಟಂತಾಗಿದೆ. ನಮ್ಮ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗದೇ ಇದ್ರು ಖುದ್ದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಅಸಮಾಧಾನವನ್ನು ನಾವು ಏನು ಹೊರಹಾಕಿದರೆ ಇದು ನಿಜಕ್ಕೂ ಕಾಂಗ್ರೆಸ್ ನಾಯಕರಿಗೆ ಅವರ ಹೋರಾಟಕ್ಕೆ ಒಂದಷ್ಟು ಪುಷ್ಟಿ ಸಿಕ್ಕಿದೆ, ಒಂದಷ್ಟು ಹೋರಾಟಕ್ಕೆ ಹಿಂಬು ಕೊಟ್ಟಂತಾಗಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ದಿನನಿತ್ಯ ಕೂಡ ಈಶ್ವರಪ್ಪ ಅವರ ರಾಷ್ಟ್ರಧ್ವಜದ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿ ಜೆ ಪಿ ನಡ್ಡಾ ಅವರ ಒಂದು ಹೇಳಿಕೆಯನ್ನು ಗುರಾಣಿಯಾಗಿ ಬರೆಸ್ಕೊಂಡು ಈಗ ಬಿಜೆಪಿ ವಿರುದ್ಧ ಮುಗಿಬಿದ್ದಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ